ನೋಡಿ, ಈಗ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿಗಳಿಂದ ಇವತ್ತು ನಾವು ಯಾವ ರೀತಿಯಲ್ಲಿ ಇವತ್ತು ಪಾರದರ್ಶಕವಾದಂಥ ಆಡಳಿತ ಕೊಡ್ತಾ ಇದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಇದರಿಂದ ಅವರಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿದೆ, ಕೈ ಕೈ ಹಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೇನಾಗಿದೆ, ತಮ್ಮ ಅಸ್ತಿತ್ವನೇ ಈಗ ಹೋಗ್ಬಿಡುತ್ತೆ. ಮುಂದೆ ಕಾಂಗ್ರೆಸ್ ಎದುರುಗಡೆ ನಾವು ಏನೂ ಇರೋದಿಲ್ಲ, ಆ ರೀತಿಯಲ್ಲಿ ಅವ್ರಿಗೆ ಏನೂ ಕೆಲಸ ಇಲ್ಲ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ಅವರ ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ. ನಾವು 25 ಕ್ಷೇತ್ರಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ. ಇವತ್ತು BJP ಇರ್ಬೋದು, JDS ಇರ್ಬೋದು, ಹೇಳಿ ಹೆಸರಿಲ್ಲದಂಥ ರೀತಿಯಲ್ಲಿ ಅವರ ಪರಿಸ್ಥಿತಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಈಗ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿಗಳಿಂದ ಇವತ್ತು ನಾವು ಯಾವ ರೀತಿಯಲ್ಲಿ ಇವತ್ತು ಪಾರದರ್ಶಕವಾದಂಥ ಆಡಳಿತ ಕೊಡ್ತಾ ಇದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಇದರಿಂದ ಅವರಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿದೆ, ಕೈ ಕೈ ಹಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೇನಾಗಿದೆ, ತಮ್ಮ ಅಸ್ತಿತ್ವನೇ ಈಗ ಹೋಗ್ಬಿಡುತ್ತೆ. ಮುಂದೆ ಕಾಂಗ್ರೆಸ್ ಎದುರುಗಡೆ ನಾವು ಏನೂ ಇರೋದಿಲ್ಲ, ಆ ರೀತಿಯಲ್ಲಿ ಅವ್ರಿಗೆ ಏನೂ ಕೆಲಸ ಇಲ್ಲ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ಅವರ ಮೈತ್ರಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ. ನಾವು 25 ಕ್ಷೇತ್ರಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ತಾ ಇದ್ದೇವೆ. ಇವತ್ತು BJP ಇರ್ಬೋದು, JDS ಇರ್ಬೋದು, ಹೇಳಿ ಹೆಸರಿಲ್ಲದಂಥ ರೀತಿಯಲ್ಲಿ ಅವರ ಪರಿಸ್ಥಿತಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.